ಸ್ತ್ರೀ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ರಜಪ್ರೇಟ್ ಹೇರ್ ಸ್ಟೈಲ್ ಹೇಗೆ ಹಾಕೋಬೇಕು ಅಂತ ತೋರಿಸ್ಕೊಡ್ತೀನಿ. ನೀವು ಮೊದಲು ಎರಡು ಕಡೆ ಪಾರ್ಟಿಷನ್ ಮಾಡ್ಕೊಳ್ಳಿ ಹೇರು. ಈ ಹೇರ್ ಸ್ಟೈಲ್ ಲಾಂಗ್ ಹೇರ್, ಶಾರ್ಟ್ ಹೇರ್ ಯಾ ಮೀಡಿಯಂ ಹೇರ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇಲ್ಲಿ ಒಂದು ಸ್ಟ್ಯಾಂಡ್ ತಗೊಂಡು ಅದರಲ್ಲಿ ಮೂರು ಭಾಗ ಡಿವೈಡ್ ಮಾಡಿ, ಇದು ಈ ಹೇರ್ ಕೆಳಗೆ ತಗೊಳ್ಳಿ ಮತ್ತು ಈ ಹೇರ್ ಮೇಲೆ ತಗೊಂಡು ತಿರ್ಗಾ ಇದು ಕೆಳಗೆ ತಗೊಳ್ಳಿ. ಈ ಥರ ಸೇಮ್ ರಿಪೀಟ್ ಮಾಡ್ತಾ ಇರಿ ಪ್ರೋಸೆಸ್. ಇದು ಇವಾಗ ನೀವು ವೆಸ್ಟರ್ನ್ ಕ್ಲೋತ್ಸ್ ಮೇಲೆ ಹಾಕೊಳ್ತಾ ಇದ್ದೀರ ಅಂದರೆ ನಿಮಗೆ ಕೋಮ್ ಬ್ರಷ್ ಏನು ಯೂಸ್ ಮಾಡಬೇಡಿ, ಫ್ಲಫಿ ಎಫೆಕ್ಟ್ ಬರಲ್ಲ. ಇಲ್ಲಾಂದರೆ ವೆಸ್ಟರ್ನ್ ಡ್ರೆಸ್ಸಸ್ ಮೇಲೆ ಮೆಸ್ಸಿ ಮತ್ತು ಫ್ಲಫಿ ಎಫೆಕ್ಟ್ ಚೆನ್ನಾಗಿ ಕಾಣುತ್ತೆ. ನೀವು ಇಂಡಿಯನ್ ಡ್ರೆಸ್ ಮೇಲೆ ಹಾಕೊಬೇಕಂದ್ರೆ ಕೋಮ್ ಮಾಡಿ ನೀಟಾಗಿ ತೊಗೊಬೇಕು. ಸೇಮ್ ಈ ಥರ ಪ್ರೋಸೆಸ್ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಹೋಗ್ತಾ ಇರಿ. ನೀವು ಫ್ರೆಂಚ್ ಬ್ಲಾಡ್ಗೆ ಆಲ್ವೇಸ್ ನೀವು ಏನು ಮಾಡ್ತೀರಾ, ಮೇಲೆಯಿಂದ ಹೋಗ್ತೀರಾ, ಬಟ್ ಇದು ಕೆಳಗಿಂದ ತೊಗೊಬೇಕು. ಈ ಹೇರ್ ಸ್ಟೈಲ್ ಬೇಸಿಕ್ಲಿ ಸ್ಟ್ರೇಟ್ ಹೇರ್ ಇರೋರನ್ನ ಜಾಸ್ತಿ ಸೂಟ್ ಆಗುತ್ತೆ. ಇಲ್ಲಿಂದ ತಿರ್ಗಾ ಉಲ್ಟಾ ಪ್ಲೇಟ್ ಮಾಡ್ಕೊಂಡು ಹೋಗಿ, ಸ್ವಲ್ಪ ಲೂಸ್ ಲೂಸಾಗಿ ಮಾಡಿ. ಇಲ್ಲಿಂದ ಹೇರ್ನ ಈ ಥರ ರಿಮೂವ್ ಮಾಡಿ, ಸೊ ದಟ್ ಅದು ಫ್ಲಫಿ ಎಫೆಕ್ಟ್ ಬರುತ್ತೆ. ಆಮೇಲೆ ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ. ತಿರ್ಗಾ ಈ ಸೈಡು ಸೇಮ್ ಪೋರ್ಷನ್ ತಗೊಂಡು ಬ್ರೇಡ್ ಸ್ಟಾರ್ಟ್ ಮಾಡಿ. ಇದು ನೀವು ಬೇಕಂದರೆ ಮಧ್ಯದಿಂದ ಒಂದು ಸೈಡು ಹಾಕೊಬೋದು, ಬಟ್ ನಾನು ಎರಡು ಸೈಡ್ ಮಾಡ್ತಾ ಇದ್ದೀನಿ. ತಿರ್ಗಾ ಈ ಕಡೆಯಿಂದ ಓಪನ್ ಹೇರ್ನ ಫ್ಲಫಿ ಎಫೆಕ್ಟ್ ಬರೋಕ್ಕೋಸ್ಕರ ಓಪನ್ ಮಾಡಿ. ಆಮೇಲೆ ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ. ಈಗ ಟೂ ಸೈಡ್ ಡಜ್ ಬ್ರೇಡ್ ಕಂಪ್ಲೀಟ್ ಆಗಿದೆ. ಈಗ ನೀವು ನೋಡಿದ್ರ ಹೇಗೆ ಡಜ್ ಬ್ರೇಡ್ ಹೇರ್ ಸ್ಟೈಲ್ ಮಾಡಬೇಕು ಅಂತ, ಇದೇ ರೀತಿ ಹೇರ್ ಸ್ಟೈಲ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬಹುದು.